ನಮಸ್ತೆ ಗೆಳೆಯರೆ ನೋಡಿ ಇದು ನಮ್ಮ ನೀಲಾಕಾಶ ಅದರಲ್ಲಿರುವ ಆಕಾಶ ಗಂಗೆ ನಕ್ಷತ್ರ ಲೋಕ ಇಲ್ಲಿ ಅನೇಕ ವಿಚಾರಗಳು ಕಾಣ್ತಾ ಇದೆ ನೋಡಿ ಇಲ್ಲಿ ಒಂದು ಹೆಣ್ಣಿನ ಕೂದಲು ಹೆಣ್ಣು ಮಗುವಿನ ಕೂದಲಿನ ರೀತಿಯಲ್ಲಿ ಇದೆಯಲ್ಲ ಇದನ್ನು ಕೇತುಗ್ರಹ ಅಂತಾರೆ ಅಂದರೆ ಅದು ಛಾಯಾಗ್ರಹ ಆ ಕೇತು ಪಕ್ಕದಲ್ಲಿ ಇಲ್ಲಿ ಕೆಳಗಡೆ ಬೃಹಸ್ಪತಿ ಅಂತ ಒಂದು ಗ್ರಹ ಇದೆ ನೋಡಿ ಅದೇ ಗುರುಗ್ರಹ ಅದರ ಮುಂದೆ ಯೆಲ್ಲೋ ಕಲರಲ್ಲಿ ಸೂರ್ಯ ಗ್ರಹ ಇದೆ ಇನ್ನು ಸ್ವಲ್ಪ ಕೆಳಗಡೆ ಇದೆಯಲ್ಲ ಚಂದ್ರ ಇದೆ ನೋಡಿ ಅರ್ಧ ಅಮಾವಾಸ್ಯೆ ಆಗುವ ಚಂದ್ರ ಅಂದರೆ ನಾಳೆಗೆ ಅಮಾವಾಸ್ಯೆ ಆಗುತ್ತೆ ಇದು ಈ ಕ್ಷಣದ ವಿಡಿಯೋ ಅದರ ಕೆಳಗಡೆ ಬುಧ ಇದೆ ನೋಡಿ ಬುಧ ಇಲ್ಲಿ ಬುಧ ಅಂತ ಬರೆದಿದೆ ನೋಡಿ ನೋಡಿ ಬುಧ ಚಂದ್ರ ಸೂರ್ಯ ಗುರು ಮತ್ತು ಶನಿ ಇಷ್ಟು ಗ್ರಹಗಳು ಒಟ್ಟಿಗೆ ಒಂದೇ ಕಡೆ ಇರೋದು ಒಂದು ಅಚ್ಚರಿಯಲ್ಲವೇ ಎಲ್ಲವೂ ನೋಡಿ ಧನುರ್ ರಾಶಿಯಲ್ಲಿ ಮೂಲ ನಕ್ಷತ್ರದಲ್ಲಿ ನಾಳೆ ಸೇಲ್ ಇದೆ ಇಲ್ಲಿ ನೋಡಿ ಇಲ್ಲಿ ಮೂಲ ನಕ್ಷತ್ರ ಕಾಣ್ತಾ ಇದೆ ಇಲ್ಲಿ ಪೂರ್ವಾಷಾಢ ನಕ್ಷತ್ರ ಕಾಣ್ತಾ ಇದೆ ಉತ್ತರಾಷಾಢ ನಕ್ಷತ್ರ ಕಾಣ್ತದೆ ಇಲ್ಲಿ ಧನುರ್ ರಾಶಿ ಅಂತ ಬರ್ತಿದೆ ನೋಡಿ ಇದು ಧನುರ್ ರಾಶಿ ನೋಡಿ ಈ ಈ ಕಡೆ ಇದು ನಕ್ಷತ್ರ ಸಾಮ್ರಾಜ್ಯ ಗೆಳೆಯರೆ ಇಲ್ಲಿ ಇಲ್ಲಿ ಕೊಕ್ಕಿದೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ತೋರಿಸ್ ತೋರಿಸ್ತೀನಿ ರೀ ಹ್ಮ್ ಬನ್ನಿ ಇಲ್ಲಿ ನಕ್ಷತ್ರಗಳ ಎಲ್ಲ ಒಂದು ನಿಮಗೆ ಚೇಳು ಅಂದರೆ ವೃಶ್ಚಿಕ ರಾಶಿಯನ್ನು ಚೇಳು ಅಂತಾರೆ ಗೊತ್ತಾ ನಿಮಗೆ ಈ ಮೂಲ ನಕ್ಷತ್ರವನ್ನು ಅಭುಕ್ತ ಮೂಲ ಅಂತಾರೆ ಅನುರಾಧ ಮೂಲ ಈ ಮೂಲದ ಬಾಲ ಇಲ್ಲಿದೆ ನೋಡಿ ಈ ಬಾಲನೇ ಚೇಳಿನ ಬಾಲ ಹೆಂಗೆ ರೌಂಡಾಗಿ ಬಂದಿದೆ ನೋಡಿ ಇಲ್ಲಿ ಇಲ್ಲಿ ಬಂದು ಇಲ್ಲಿ ಎರಡು ತಲೆ ಈ ಕಡೆ ಇದೆ ಆ ಕಡೆಗೊಂದು ಕಡೆಗೊಂದು ಕೊಕ್ಕಿದೆ ನೋಡಿ ಇದು ಇದು ಮೂಲ ಇದು ಜ್ಯೇಷ್ಠ ನಕ್ಷತ್ರ ಅಂದರೆ ಚೇಳು ಇದ್ದಂಗೆ ಇರೋದರಿಂದ ಇದನ್ನು ವೃಶ್ಚಿಕ ರಾಶಿ ಅಂತ ಕರೀತಾರೆ ಅದಾದಮೇಲೆ ಬಾಣದ ಇರೋದ್ರಿಂದ ಇದನ್ನು ಧನುರ್ ರಾಶಿ ಅಂತ ಕರೀತಾರೆ ಈ ಧನುರ್ ರಾಶಿಯಲ್ಲಿ ಇವತ್ತು ಒಂದು ಚಂದ್ರ ಎರಡು ಸೂರ್ಯ ಅವರಿಬ್ಬರು ಒಂದೇ ಮನೇಲಿರೋದನ್ನೇ ಅಮಾವಾಸ್ಯೆ ಅಂತಾರೆ ಮೂರು ಗುರು ನಾಲ್ಕು ಶನಿ ಐದು ಕೇತು ಅಂದರೆ ಕೇತು ಛಾಯಾಗ್ರಹ ಅದು ಅಂದರೆ ಇನ್ವಿಸಿಬಲ್ ಛಾಯೆ ಅಂದರೆ ಭೂಮಿ ಮತ್ತು ಸೂರ್ಯನ ಛಾಯೆಗಳು ಓಡಾಡ್ತಾ ಇರ್ತಲ್ಲ ಅದನ್ನು ಛಾಯಾಗ್ರಹ ಅಂತಾರೆ ಕೇತು ಅದಕ್ಕೆ ಕೇತು ಅಮಾವಾಸ್ಯೆ ದಿನ ಒಟ್ಟಿಗೆ ಧನುರ್ ರಾಶಿಯಲ್ಲಿ ಬಂದಿರೋದ್ರಿಂದ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಕರೀತಾರೆ ನಾಳೆ ಮಧ್ಯಾಹ್ನ ನಾಳೆ ಮಧ್ಯಾಹ್ನ ಹನ್ನೊಂದು ಹನ್ನೊಂದರವರೆಗೂ ಬೆಂಗಳೂರಿನಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತೆ ಇದು ನಿಮಗೆ ಗೊತ್ತು ಎಂಟು ಗಂಟೆ ಆರು ನಿಮಿಷಕ್ಕೆ ಶುರುವಾಗುತ್ತೆ ಗ್ರಹಣ ಆಗತ್ತೆ ಇದನ್ನೆಲ್ಲ ನೋಡಿದಿರಿ ನೀವು ಅಲ್ವಾ ಈವಾಗ ಏನಪ್ಪ ಇದು ಗ್ರಹಣ ಹೇಗಾಗತ್ತೆ ಅಂದರೆ ಕೇತುಗಳು ಯಾವಾಗಲೂ ಆಕಾಶದಲ್ಲಿ ಸರಿಸಮಾನವಾಗಿ ಆಪೋಸಿಟ್ ಆಗಿರುತ್ತೆ ನೋಡಿ ಇದೆಲ್ಲ ಆಕಾಶಕಾಯ ಇದು ಇಲ್ಲಿ ರಾಹು ಇದೆ ನೋಡಿ ಇಲ್ಲಿ ರಾಹು ಕರೆಕ್ಟಾಗಿ ಒನ್ ಏಯ್ಟಿ ಡಿಗ್ರಿ ಇಲ್ಲಿ ರಾಹು ಇದೆ ರಾಹುಗೆ ಒನ್ ಏಯ್ಟಿ ಡಿಗ್ರಿ ಇಲ್ಲಿ ಕರೆಕ್ಟಾಗಿ ನೋಡಿ ಹಿಂಗೆ ಬಂದರೆ ಕೇತು ಇದೆ ಬಂತು ನೋಡಿ ಎಲ್ಲ ಇದು ಆಕಾಶ ಸುತ್ತುವ ಆಕಾಶ ಈಗ ನಮಗೆ ಬೇಕಾಗಿದೆ ಏನಿದು ಈ ಗ್ರಹಣ ಏನಿದು ಕಂಕಣ ಗ್ರಹಣ ಯಾವ ಅಕ್ಯುರೇಸೀಲಾಗ್ತಾ ಇದೆ ಅಂದರೆ ಸೂರ್ಯನ ಮುಂದೆ ಚಂದ್ರ ಬಂದಾಗ ಸೂರ್ಯನ ಸೈಜ್ಗೆ ಸೂಟ್ ಆಗುವಂಗೆ ನಮ್ಮ ಕಣ್ಣಿಗೆ ಸುತ್ತಲೂ ಇರುವಂತಹ ಒಂದು ಬೆಳಕಿನ ಬಳೆ ಕಾಣುತ್ತೆ ಅದನ್ನು ಹಾಗೆ ಆಗತ್ತೆ ನಾಳೆ ಇದು ಏನು ಇದ್ರ ಬಗ್ಗೆ ಕಣ್ಣು ಬಗ್ಗೆ ಅದೆಲ್ಲ ಮಾತಾಡ್ತಾರೆ ವೈಜ್ಞಾನಿಕವಾಗಿ ಇದು ನೀವು ಇನ್ನು ವೈಜ್ಞಾನಿಗಳು ಹೇಳಿದ್ದಾರೆ ಅಂದರೆ ಕೇಳಲೇಬೇಕಾಗುತ್ತೆ ಆದರೆ ಗ್ರಹಣವನ್ನು ನಮ್ಮ ಪೂರ್ವಜರು ಅಲ್ಲ ಪ್ರಕೃತಿನೇ ನೋಡ್ತಾ ಇರಲಿಲ್ಲ ಯಾರಿಯೋ ಪ್ರಾಣಿ ಪಕ್ಷಿಗಳಿಗೆ ಯಾರಾದರೂ ಐ ಗ್ಲಾಸಸ್ ಗ್ರಹಣ ನೋಡುತ್ತೆ ಯಾಕಂದರೆ ಪ್ರಾಣಿ ಪಕ್ಷಿಗಳು ಸಹಜವಾಗಿ ಆಕಾಶದ ಕಡೆ ನೋಡೋದೇ ಇಲ್ಲ ಇವಾಗ ಕಪ್ಪೆಗೆ ಮೇಲೆ ಕಂಡಿದ್ರೂ ನೋಡೋದಿಲ್ಲ ಸೂರ್ಯಕಾಂತಿ ಹೂವು ಹೂವುಗಳು ಇವೆಲ್ಲ ನೋಡುತ್ತೆ ಆದರೂ ಹಾನಿ ಅನ್ನುವುದು ಯಾರು ಕಂಡಿಡಿದ್ರು ಅಥವಾ ಅದು ನಿಜ ಇರ್ಬೋದು ಸುಳ್ಳಿರ್ಬೋದು ಅದರ ಬಗ್ಗೆ ನಾವು ಮಾತಾಡೋದು ಬೇಡ ಇವಾಗ ಯಾಕಂದರೆ ಸುಮಾರು ನೈನ್ಟೀನ್ ಸಾವಿರದ ಒಂಬೈನೂರ ಎಂಬತ್ತರ ಆಸ್ಪಾಸ್ನಲ್ಲಿ ಒಂದು ಗ್ರಹಣ ಬಂದಿತ್ತು ಆವಾಗ ಚಿಕ್ಕ ವಯಸ್ಸಲ್ಲಿ ಯಾರು ನೋಡಬಾರ್ದು ನೋಡಬಾರ್ದು ಅಂತ ಹೇಳ್ತಿದ್ರು ತುಂಬ ದೊಡ್ಡ ಗ್ರಹಣ ಅದು ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿಬಿಟ್ಟಿದ್ವಿ ಬಟ್ ಏನು ಆಗಿರಲಿಲ್ಲ ಅದೃಷ್ಟ ಅಂತ ಇರ್ಬೋದು ಆದರೆ ಇವರೇನೇ ಹೇಳಲಿ ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ ಹದ್ದು ಆಕಾಶದಲ್ಲಿ ಹಾರುವ ಎಲ್ಲದಕ್ಕೂ ಕೆಳಗೆ ನೋಡುವ ಗುಣ ಕೊಟ್ಟಿದ್ದಾರೆ ಮನುಷ್ಯನಿಗೆ ಮಾತ್ರ ಸ್ವಲ್ಪ ಬುದ್ಧಿ ಕೊಟ್ಟು ಮೇಲೆ ನೋಡುವಂತಹ ಗುಣ ಕೊಟ್ಟಿದ್ದಾರೆ ಆದರೂ ನಾಯಿ ನರಿ ಇವೆಲ್ಲ ನೋಡಿಬಿಟ್ರೆ ಅವ್ರ ಗತಿ ಏನಾಗ್ಬೋದು ಅಲ್ವಾ ಬಟ್ ಜ್ಯೋತಿಷ್ಯದಲ್ಲಿ ಯಾವತ್ತು ಗ್ರಹಣವನ್ನು ಸ್ನಾನ ಅಂತ ಪರಿಗಣಿಸ್ತಾರೆ ಅಂದರೆ ಗ್ರಹಗಳಿಗೆ ಸ್ನಾನ ಅದು ನೆರಳಿನ ಸ್ನಾನ ಅಂತ ಯಾ ಯಾವ ರೀತಿ ನಾವು ಸ್ನಾನ ಮಾಡಿದ್ರೆ ಆದಷ್ಟು ಯಾರು ನೋಡಬಾರ್ದು ಅಂತಾರೋ ಹಾಗೆ ಗ್ರಹಣವನ್ನು ಯಾರು ನೋಡಬಾರ್ದು ಅಂತ ಹೇಳಿದರು ಅದು ಇವಾಗ ವೈಜ್ಞಾನಿಕವಾಗಿ ಅದು ಸರಿ ಅಂತ ಅನ್ನಿಸ್ತದೆ ವೈಜ್ಞಾನಿಕವಾಗಿ ನಿಮಗಿದು ಗೊತ್ತಾಯಿತು ಯಾಕೆ ಗ್ರಹಣ ಆಗುತ್ತೆ ಅಂತ ಇದು ಇದು ಜ್ಯೋತಿಷ್ಯಕ್ಕೆ ಹೇಗಪ್ಪ ಅಂದರೆ ನೋಡಿ ಜ್ಯೋತಿಷ್ಯದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಈ ಕ್ಷಣದ ಕುಂಡ್ಲಿ ಇದರಲ್ಲಿ ಅಲ್ಲಿ ಆಕಾಶದಲ್ಲಿ ತೋರಿಸ್ದಂಗೆ ಜ್ಯೋತಿಷ್ಯದ ಗುಣ ಗುಣಾಕಾರಗಳ ಭಾಗಾಕಾರಗಳ ಹೋರಾ ಸಿದ್ಧಾಂತ ಸಮೇತದ ಪ್ರಕಾರ ಕೂಡ ನೋಡಿ ರವಿ ಚಂದ್ರ ಬುಧ ಗುರು ಶನಿ ಕೇತು ಎಲ್ಲ ಒಂದು ಮನೇಲಿದ್ದಾರೆ ಇದ್ದಾರೆ ಧನುರ್ ರಾಶಿಯಲ್ಲಿ ಎದುರು ಮನೆ ಕರೆಕ್ಟಾಗಿ ಏಳನೇ ಮನೆಯಲ್ಲಿ ರಾಹು ಇದ್ದಾನೆ ಎರಡು ಹುಚ್ಚನಾಗಿದ್ದಾರೆ ರಾಹು ಪಕ್ಕದಲ್ಲಿ ಒಂದು ಆ್ಯರೋ ಮಾರ್ಕ್ ಮೇಲಕ್ಕೆ ಇದೆ ಅಂದರೆ ರಾಹುಕೇತುಗಳಿಗೆ ಉಚ್ಚ ಸ್ಥಾನ ಅದು ಅದು ಎಷ್ಟು ಪವರ್ಫುಲ್ ಆಗಿರ್ತಾರೆ ಈ ಛಾಯೆಗಳು ಅನ್ನೋದನ್ನು ಇದು ತೋರಿಸುತ್ತೆ ಬಟ್ ಇದೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನೈನ್ಟೀನ್ ಸಿಕ್ಸ್ಟಿ ಟು ಫೆಬ್ರವರಿ ಫಿಫ್ತ್ ಫೆಬ್ರವರಿ ಫಿಫ್ತು ಅಷ್ಟಗ್ರಹ ಕೂಟ ಆಗಿತ್ತು ಮಕರ ರಾಶಿಯಲ್ಲಿ ಇವಾಗ ಆರು ಗ್ರಹಗಳ ಕೂಟ ಇದೆಯಲ್ಲ ಆವಾಗ ಅಷ್ಟ ಗ್ರಹಗಳು ಬರೀ ರಾಹು ಮಾತ್ರ ಔಟ್ಸೈಡ್ ಮಿಕ್ಕಿರೋವೆಲ್ಲ ಒಂದೇ ಕಡೆ ಸೇರ್ಕೊಂಡಿತ್ತು ಆವಾಗಲೂ ತುಂಬ ಜನ ಗಾಬರಿ ಆಗಿಬಿಟ್ಟಿದ್ರು ಏನಪ್ಪ ಏನಾಗುತ್ತಾ ಏನಾಗ್ಬಿಡುತ್ತೆ ಪ್ರಳಯ ಆಗ್ಬಿಡುತ್ತಾ ಅಂತ ಕೆಲವರು ಇನ್ನು ಕೆಲವರು ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿಯ ಜನ್ಮ ಆಗುತ್ತೆ ಮುಂದಿನ ಪ್ರಧಾನಮಂತ್ರಿ ಜನ್ಮ ಆಗ್ತಾರೆ ಈಗೆಲ್ಲ ಆಡ್ಕೊಂಡ್ರು ಹೀಗೆ ಆವಾಗ ಟಿ ವಿಗಳ ಹಾವಳಿ ಅಷ್ಟೊಂದು ಇರಲಿಲ್ಲ ಆದರೆ ಆವಾಗಲೂ ಹಿಂಗೆ ಈ ಅಷ್ಟಗ್ರಹ ಕೂಟ ಆಗಿದೆ ಏನು ಶ್ರೀರಾಮಚಂದ್ರ ಹುಟ್ಟಬೋದು ಸಾಧ್ಯನೇ ಇಲ್ಲ ಶಿವ ಶ್ರೀರಾಮಚಂದ್ರರು ಹುಟ್ಟಿದಾಗ ಏಳು ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರು ಒಂದೇ ಜಾಗದಲ್ಲಿರಲಿಲ್ಲ ಬಟ್ ಅನೇಕ ವಿಕೃತ ಜನ್ಮಗಳು ವಿಕಾರ ಜನ್ಮಗಳು ಹುಟ್ಟಿರೋದು ಗಮನಕ್ಕೆ ಬಂತು ಅವರಾತ್ರನಿಗೆ ಮಾನಸಿಕ ಅಸ್ವಸ್ಥತೆ ಇರೋರು ನೈನ್ಟೀನ್ ಸಿಕ್ಸ್ಟಿ ಟೂ ಫೆಬ್ರವರಿ ಫಿಫ್ತ್ ಜಾತಕಗಳೆಲ್ಲ ಪರಿಶೀಲನೆ ಮಾಡಿದಾಗ ತುಂಬ ದುಃಖಮಯವಾಗಿರೋರು ತುಂಬ ಕಷ್ಟದಲ್ಲಿರೋರು ತುಂಬ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇರೋರು ಮತ್ತು ಫುಲ್ ಬೆಡ್ರೆಡನ್ನಾಗಿರೋರು ಹೀಗೆ ಅನೇಕ ಜಾತಕ ನೋಡಿದಾಗ ಸರ್ಪ್ರೈಸ್ ಆಗೋದು ಏನಪ್ಪ ಈ ಗ್ರಹಗತಿಗೂ ಈ ಹುಟ್ಟಿಗೂ ಏನು ಸಂಬಂಧ ಅಂತ ಅನ್ನಿಸ್ತಾ ಇತ್ತು ಅದು ಬಿಡಿ ಇವತ್ತು ಗ್ರಹಣದ ವಿಚಾರ ಮಾತಾಡೋಣ ಈ ಗ್ರಹಣದ ಸಮಯದಲ್ಲಿ ಮೂಢನಂಬಿಕೆಯಿಂದ ಇರೋದು ಬೇಡ ಎಲ್ಲವನ್ನು ಸಹಜವಾಗಿ ತಗೊಳ್ಳಿ ಯಾಕಂದರೆ ಪ್ರಾಣಿ ಪಕ್ಷಿ ಗಿಡ ಮರಗಳೆಲ್ಲ ರೂಮಲ್ಲಿ ಹೋಗ ಬಚ್ಚಿಟ್ಕೊಳ್ಳುತ್ತೆ ಹಾಗಲ್ಲ ಹಾಗಂತ ನೀವು ಆಕಾಶನ ನೋಡಿಕೊಂಡು ಸೂರ್ಯನೇ ನೋಡ್ತಾ ಇದ್ರೆ ಕಣ್ಣು ಹೋಗದೇ ಇರುತ್ತಾ ಗ್ರಹಣವೇ ಬೇಕಾಗಿಲ್ಲ ಸೂರ್ಯನ ಮಧ್ಯ ಸೂರ್ಯನನ್ನು ನೋಡ್ತಾ ಇದ್ದರೆ ಕಣ್ಣು ಹೋಗೋದಕ್ಕೆ ಯಾಕಂದರೆ ಸೂರ್ಯ ಸೂರ್ಯ ಸಿದ್ಧಾಂತದಲ್ಲಿ ಸೂರ್ಯ ಪುರಾಣದಲ್ಲೇ ಹೇಳ್ತಾನೆ ಶನಿ ಒಂದು ಸಲ ನಮಸ್ಕಾರ ಮಾಡಬೇಕು ಅಂತ ನಿಂತ್ಕೊಂಡಿದ್ದಾಗ ಅರುಣ ಹೇಳ್ತಾನೆ ಹೋಗಪ್ಪ ನಿಮ್ಮ ನಿಮ್ಮಪ್ಪ ಬೈದು ಬಿಡ್ತಾರೆ ಹಂಗೆಲ್ಲ ಅವ್ರು ಅವ್ರು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನಮಸ್ತೆ ಹೇಳೋಕೆ ನಿಂತ್ಕೊಂಡೆ ಅಂತ ಹೇಳ್ತಾನೆ ಶನಿ ಏ ನಮಸ್ತೆ ಹೇಳೋಕೆ ಸಮಯ ವೇಸ್ಟ್ ಆಗುತ್ತೆ ಅಂತ ಬೈತಾರಪ್ಪ ಮತ್ತು ನಾನು ಅನುಭವದ ಮಾತು ಹೇಳ್ತಾಯಿ ಅವ್ರು ನೋಡಿದ್ರೆ ಏಕೋ ನಿಂತ್ಕೊಂಡಿದ್ಯಾ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಅಂತ ಬೈತಾರೆ ಅಂತ ಆ ಒಂದು ಕತೆ ಬರುತ್ತೆ ತುಂಬ ಚೆನ್ನಾಗಿದೆ ಅದನ್ನು ಜಾಪನೀಸ್ ಫಾಲೋ ಕೂಡ ಮಾಡ್ತಾರೆ ಅಲ್ಲಿ ಬ ಪಾಸ್ ಬಂದರೂ ಯಾರು ಗುಡ್ ಮಾರ್ನಿಂಗ್ ಹೇಳಲ್ಲ ಟೈಮ್ ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರ ಕೆಲಸ ಅವ್ರಿಗೆ ಎದ್ದು ನಿಂತ್ಕೊಳ್ಳೋದು ರೆಸ್ಪೆಕ್ಟ್ ಕೊಡೋದು ಇವೆಲ್ಲ ಇರೋದಿಲ್ಲ ಅಷ್ಟು ಸಮಯದಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಇರೋ ಶೀಮಾ ನಾಗಸಾಕಿ ಬಾಂಬ್ ಬ್ಲಾಸ್ಟ್ ಆದಮೇಲೆ ಜಪಾನ್ನ ಇಂಪ್ರೂವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ನಿಯಮಗಳು ಮಾಡ್ಕೋತಾರೆ ಹೀಗೆ ನಾವು ಯಾಕೆ ಆಕಾಶದತ್ತ ನೋಡೋದು ಬೇಡ ಇದೊಂದು ವಿಸ್ಮಯವನ್ನು ರೆಕಾರ್ಡಿಂಗ್ ಮಾಡಿ ಟಿ ವಿಲಿ ತೋರಿಸ್ತಾರೆ ಅದನ್ನು ನೋಡಿ ಎಂಜಾಯ್ ಮಾಡಿ ಚಂದ್ರಗ್ರಹಣ ಇವನ್ನೆಲ್ಲ ನೋಡಿ ನೀವು ಏನೂ ಆಗೋದಿಲ್ಲ ಇನ್ನು ವಿಜ್ಞಾನಿಗಳು ಹೇಳಿದ್ದಾರೆ ಅಂದಮೇಲೆ ನಾವು ಸ್ವಲ್ಪ ಗೌರವ ಕೊಡಲೇಬೇಕಾಗುತ್ತೆ ಇಷ್ಟೊತ್ತು ನಿಮಗೆ ಜ್ಯೋತಿಷ್ಯ ಕೂಡ ಹೇಗೆ ವಿಜ್ಞಾನ ಅಂತ ನಿಮಗೆ ಆಕಾಶವನ್ನು ತೋರಿಸ್ತಾ ಮತ್ತು ಭಾರತೀಯ ಖಗೋಳ ಗಣಿತಕ್ಕೆ ಅನುಸಾರವಾಗಿ ಮಾಡಿರೋ ಕುಂಡಲಿ ಕೂಡ ಹಂಗೆ ಆರು ಗ್ರಹಗಳು ಒಂದೇ ಜಾಗದಲ್ಲಿರೋದು ಅದನ್ನು ತೋರಿಸ್ತಾ ಎರಡೂ ಹೊಂದಾಣಿಕೆ ಇರುವಾಗ ಇದು ಯಾಕೆ ವಿಜ್ಞಾನ ಆಗಬಾರ್ದು ಈ ವಿಜ್ಞಾನವನ್ನು ಅಜ್ಞಾನ ಮಾಡಿ ಕೂತ್ಕೊಂಡು ಯಾರ್ಯಾರೋ ಏನೋ ಹೇಳೋ ಸ್ಟೇಟ್ಮೆಂಟ್ಸನ್ನು ನೋಡಿ ನೀವು ಜ್ಯೋತಿಷ್ಯನ ನಿಂದಿಸಬಾರ್ದು ಅನ್ನೋದೊಂದು ಅಹೋರಾತ್ರನ ಸಿದ್ಧಾಂತವಾಗಿದೆ ಯಾಕಂದರೆ ಡಾಕ್ಟ್ರ್ ತಪ್ಪು ಮಾಡ್ಬೋದು ಆದರೆ ವೈದ್ಯಕೀಯ ಶಾಸ್ತ್ರ ಶ್ರೇಷ್ಠ ಇರುತ್ತೆ ಅಸ್ಟ್ರಾಲಜಿನೂ ಜ್ಯೋತಿಷ್ಯನೂ ಅಷ್ಟೇ ಶ್ರೇಷ್ಠ ಇದೆ ಆದರೆ ಜ್ಯೋತಿಷಿ ತಪ್ಪು ಮಾಡ್ಬೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ ನೀ ಭವಿಷ್ಯ ಹೇಳು ಭೂತಕಾಲ ಹೇಳು ವರ್ತಮಾನ ಹೇಳು ಅಂತ ಹಾಗಾಗಿ ಅಲ್ಲಿ ಗಣಿತ ಸಿದ್ಧಾಂತ ಸಂಹಿತ ಹೋರಾ ಅಂತ ಮೂರು ಸಬ್ಜೆಕ್ಟ್ಸ್ ಮಾಡ್ಕೊಂಡಿದ್ದಾರೆ ವರಾಹಿಹಿರಾಚಾರ್ಯ ಹೀಗಿದ್ರೆ ಹೀಗಾಗ್ಬೋದು ಹೀಗಿದ್ದರೆ ಹೀಗಾಗ್ಬೋದು ಹೀಗಿದ್ದರೆ ಈ ಗುಣಲಕ್ಷಣಗಳಿರುತ್ತೆ ಹೀಗಿದ್ದರೆ ಈ ಗುಣಲಕ್ಷಣಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ವಿದೇಶಿ ಅನೇಕ ಶಾಸ್ತ್ರಜ್ಞರು ಕೂಡ ಈ ರಾಶಿಗೆ ಹಿಂಗಾಗತ್ತೆ ಅಂತ ಹೇಳಿದ್ದಾರೆ ಅವರು ಸೂರ್ಯನ ರಾಶಿಗೆ ನಿಂತು ಹೋಗ್ಬಿಟ್ರು ನಮ್ಮವರು ಚಂದ್ರನ ರಾಶಿ ಮತ್ತು ಲಗ್ನ ಹೀಗೆ ಇನ್ನೂ ಡೀಪಾಗಿ ಹೋಗ್ಬಿಟ್ರು ತತ್ಪರದವರೆಗೂ ಹೋಗ್ಬಿಟ್ರು ಎಷ್ಟೇ ಆಗಲಿ ಇವಾಗ ಗ್ರಹಣದ ವಿಚಾರದಲ್ಲಿ ಏನು ಮಾಡೋಣ ತಿನ್ಬೇಕಾ ತಿನ್ನಬಾರ್ದ ಅಂತ ಅನೇಕ ಪ್ರಶ್ನೆಗಳು ಏನಪ್ಪ ಒಂದು ಎಂಟು ಗಂಟೆ ಆರು ನಿಮಿಷದಿಂದ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ತಿಂದೆ ಇದ್ರೆ ಏನಾಗ್ಬಿಡುತ್ತೆ ತಿನ್ನೋದು ಬೇಡ ಅದೇ ಜಗತ್ತಿನಲ್ಲಿ ಒಂದು ವಿಸ್ಮಯ ಸಂಭವಿಸ್ತಾ ಇದೆ ಆ ಟೈಮಲ್ಲಿ ತಿನ್ನೋ ಅಂತ ಹುಚ್ಚಿ ಹಾಕಿ ಅದನ್ನು ಅನುಭವಿಸೋಣ ಎಂಜಾಯ್ ಮಾಡೋಣ ಪ್ರಕೃತಿಗೆ ಒಂದು ಗೌರವ ಕೊಡೋಣ ಇದನ್ನು ಕಲಿಬೋದಲ್ವೇ ಇನ್ನೂ ಒಂದು ವಿಚಾರಪ್ಪ ಈ ಟೈಮಲ್ಲಿ ನಮ್ಮ ರಾಶಿಗೆ ತೊಂದರೆ ಆಗುತ್ತೆ ಏನಿಲ್ಲ ಮೂಲ ನಕ್ಷತ್ರದಲ್ಲಿ ಪೂರ್ವಾಷಡ ಉತ್ತರಾಷಡ ಈ ಎಲ್ಲ ನಕ್ಷತ್ರಗಳು ಧನುರ್ ರಾಶಿಯಲ್ಲಿ ಬರೋದ್ರಿಂದ ಆ ನಕ್ಷತ್ರದವ್ರಿಗೆ ನಿಮ್ಮೂರಿಗೆ ಸ್ವಲ್ಪ ಘಾಸಿಯಾದರೆ ನಿಮಗೆ ತೊಂದರೆ ಆಗಲ್ವಾ ಹಾಗೆ ನಿಮ್ಮೂರಲ್ಲಿ ಗ್ರಹಣ ಸಂಪಾದಿಸ್ತಾ ಇದೆ ಅವರವ್ರ ಊರು ಅವರವ್ರ ರಾಶಿ ಆದ್ದರಿಂದ ನಿಮಗೇನಾದರೂ ತೊಂದರೆ ಆಗುವು ಹೇ ಅದನ್ನು ಹಾಗಂತ ಅಲ್ಲಗಳಿಯೋದು ಬೇಡ ಅಲ್ಲ ಹಾಗಂತ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಭಯ ಬೀಳೋದು ಬೇಡ ಗೌರವ ಕೊಡಿ ನಿಮ್ಮೂರಲ್ಲಿ ಒಂದು ಗ್ರಹಣ ನಡೀತಾ ಇದೆ ಸೂರ್ಯಗ್ರಹಣ ಕೇತುಗ್ರಸ್ತನ ಸೂರ್ಯಗ್ರಹಣ ನಡೀತಾ ಇದೆ ಅದು ಧನುರ್ ರಾಶಿಯಲ್ಲಿ ಇದೆ ಖುಷಿ ಪಡಿ ಮತ್ತು ರೆಸ್ಪೆಕ್ಟ್ ಕೊಡಿ ಇದರಿಂದ ಕೆಟ್ಟದಾಗುತ್ತೆ ಹಾನಿ ಆಗುತ್ತೆ ಅದು ಸುಳ್ಳು ಹಾನಿ ಒಳ್ಳೆಯದು ಕೆಟ್ಟದೆಲ್ಲ ನಡೀತಾನೇ ಇರುತ್ತೆ ಹಾಗಂತ ತುಂಬ ಚೆನ್ನಾಗಿರುತ್ತೆ ಯಾವುದು ಪ್ರೀ ಅಲ್ಲ ಒಂದು ಕ್ರಿಕೆಟ್ ಮ್ಯಾಚ್ ಪ್ರೀ ಡಿಟರ್ಮಿಂಡ್ ಆದರೆ ಜನಗಳಿಗೆ ಎಷ್ಟು ಬೇಸರ ಆಗುತ್ತೋ ನಮ್ಮ ಭೂತ ಭವಿಷ್ಯ ವರ್ತಮಾನ ಕಾಳುಗಳು ಹಿಂಗೆ ಪ್ರಿ ಡಿಟಮೆಂಟ್ ಆದರೆ ದೇವರಿಗೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ದೇವರು ಆಡ್ತಾ ಇರೋ ಆಟ ಈ ಪ್ರಕೃತಿ ದೇವರಿಗೆ ಇಂಟ್ರೆಸ್ಟ್ ಇರಬೇಕು ಅಂದರೆ ಏನಾಗುತ್ತೆ ಅಂತ ದೇವ್ರಿಗೂ ಗೊತ್ತಿರಬಾರ್ದು ಹಾಗಾಗಿ ಯಾವುದನ್ನು ಜಾಸ್ತಿ ತಲೆಗೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಈ ನಾಲ್ಕು ಗಂಟೆ ಬೇಕಾದರೆ ಮನೇಲೆ ಕೂತ್ಕೊಳ್ಳಿ ಯಾವುದಾರು ಗುಹೆಯಲ್ಲಿ ಕೂತ್ಕೊಳ್ಳಿ ಯಾವುದಾದ್ರೂ ಬಂಡೆ ಕೆಳಗೆ ಕೂತ್ಕೊಳ್ಳಿ ಓಕೆ ಸೂರ್ಯ ಕಿರಣಗಳು ನಿಮ್ಮ ಮೇಲೆ ಬೀಳ್ದಂಗೆ ನೋಡ್ಕೊಳ್ಳಿ ಗರ್ಭಿಣಿಯರು ಸಾಕಷ್ಟು ಮೃದುವಾದ ದೇಹ ಒಂದು ಒಳಗಡೆ ಬೆಳೀತಾ ಇರೋದ್ರಿಂದ ಆದಷ್ಟು ಇನ್ಫ್ರಾರೆಡ್ ಅಲ್ಫ್ರಾ ಅಲ್ಟ್ರಾವೈಲೆಟ್ ರೇಸು ಎಲ್ಲ ಬರೆದ ಹಾಗೆ ಒಂದು ಕತ್ತಲೆ ಕೋಣೆಯಲ್ಲಿ ಕೂತ್ಕೊಂಬಿಡಿ ಇನ್ನು ಈ ಕಾಲದಲ್ಲಿ ಕರೆಂಟ್ ಇದೆ ಹಿಂದಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಹಾಗೆ ಯಾವುದನ್ನು ತಲೆ ಕೆಡ್ಸ್ಕೊಂಬಿಟ್ಟು ದಯವಿಟ್ಟು ತುಂಬ ಆರಾಮಾಗಿ ತಗೊಳ್ಳಿ ಇದೊಂದು ಪ್ರಕೃತಿಯ ವಿಶೇಷ ನಡೀತದೆ ಅದನ್ನು ನಮಸ್ಕರಿಸಿ ಗೌರವಿಸಿ ಪೂಜೆ ಅಂದರೆ ನಮಸ್ಕರಿಸುವುದು ಅಂತ ಅರ್ಥ ನಮಸ್ಕಾರ ಮಾಡೋಣ ಗೌರವಿಸೋಣ ತಲೆ ಕೆಡಿಸ್ಕೊಳ್ಳೋದು ಬೇಡ ಈ ಸಿಸೇರಿಯ ನುಗ್ಗದಲ್ಲಿ ಯಾರ ರಾಶಿ ಯಾವುದು ಅಂತ ಭಗವಂತನೇ ಬಲ್ಲ ಯಾಕಂದರೆ ಈ ಡಾಕ್ಟರ್ಸ್ ಇಷ್ಟ ಬಂದ ಟೈಮಲ್ಲಿ ಮಗು ನಾಚೆ ತೆಗಿತಾ ಇದ್ದಾರೆ ಯಾರ ರಾಶಿ ಮೇಷ ಇರೋರಿಗೆ ವೃಷಭ ಬರ್ತಾ ಇದೆ ವೃಷಭ ಇರೋರಿಗೆ ಮೂಲ ಬರ್ತಾ ಇದೆ ಮೂಲ ನಕ್ಷತ್ರ ಇರೋರಿಗೆ ಆಶ್ಲೇಷ ನಕ್ಷತ್ರ ಬರ್ತಾ ಇದೆ ಆ ಸತ್ಯಾಸತ್ಯತೆಗಳೇ ಗೊತ್ತಿಲ್ಲ ಹಾಗಾಗಿ ಆಲ್ ದ ಬೆಸ್ಟ್ ಇದನ್ನು ಎಂಜಾಯ್ ಮಾಡಿ ಗ್ರಹಣವನ್ನು ಧನ್ಯವಾದ ಅಹೋರಾತ್ರ